ಹಲೋ ಫ್ರೆಂಡ್ಸ್, ನಮಸ್ಕಾರ. ಸವಿ ಕ್ರಿಯೇಷನ್ಸ್ ಅಲ್ಲಿ ಇವತ್ತು ಸೀರೆಗೆ ಫಾಲನ್ನು ಹಚ್ಚೋದು ಹೇಗೆ ಅಂತ ನೋಡೋಣ. ನೋಡಿ, ಇದು ಬಂದು ಸೆರಗು, ಇನ್ನೊಂದು ಕಡೆ ನಾವು ಸೊಂಟಕ್ಕೆ ಸಿಗಿಸ್ತೀವಲ್ಲ ಆ ಸೈಡ್ಗೆ. ನೋಡಿ, ಇದು ಮೇಲ್ಭಾಗ. ಈ ಕೆಳಭಾಗದಲ್ಲಿ ನಾವು ಕರೆಕ್ಟಾಗಿ ನಮ್ಮ ಕೈಯ ಇಷ್ಟು ಮೆಷರ್ಮೆಂಟ್ ಬಿಟ್ಟು, ಅಂದರೆ ಇಲ್ಲಿಂದ ಈ ತುದಿಯಿಂದ ಈ ತುದಿಯ ತನಕ ಬಿಟ್ಬಿಟ್ಟು, ಇಲ್ಲಿಂದ ನಾವು ಇದನ್ನ ಫಾಲನ್ನು ಒಂದು ಸೈಡು ಈ ಥರ ಮಷಿನ್ನಲ್ಲಿ ಹುಲಿಗೆ ಹಾಕ್ತಾ ಹೋಗಬೇಕು. ಆದಷ್ಟು ಇದು ಹುಲಿಗೆ ತುದಿನಲ್ಲಿ ಬರಬೇಕು, ಆವಾಗ ಫಿನಿಷಿಂಗ್ ಚೆಂದ ಕಾಣಿಸುತ್ತೆ. ಈ ಥರ ಮಕ್ಕಳದ್ದು ಎಕ್ಸಾಮ್ ರಟ್ಟಿರುತ್ತಲ್ಲ, ಇದನ್ನು ನಾವು ಅಡಿಗಿಟ್ಕೊಳ್ಳೋದ್ರಿಂದ ಸೂಜಿ ನಮ್ಮ ಮೈಗೆ ತಾಗೋದಿಲ್ಲ. ನೋಡಿ, ಇವಾಗ ಫಸ್ಟ್ ಇಲ್ಲಿ ನಾಟ್ ಹಾಕ್ಕೊಂಡು ನಾವಿಲ್ಲಿ ಶುರು ಮಾಡ್ತೀವಿ. ಪ್ರತಿ ಸಲನೂ ಹೀಗೆ ನೀಟಾಗಿ ಮಾಡ್ಕೊಳ್ತಾ ಹೋಗಿ, ಈ ಥರ ಹೀಗೆ ಸ್ಟ್ರೈಟ್ ಮಾಡ್ಕೊಳ್ತಾ ಹೋಗೋದ್ರಿಂದ ಎಲ್ಲೂ ರಿಂಕಲ್ಸ್ ಬರೋದಿಲ್ಲ, ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ, ಹೀಗಾಗತ್ತೆ. ಆಮೇಲೆ ಈ ಫಾಲಲ್ಲಿ ಎರಡು ಥರ ಸಿಗತ್ತೆ ಅಂಗಡಿಗಳಲ್ಲಿ. ಒಂದು ಸಲ ವಾಶ್ ಮಾಡಿಬಿಟ್ಟು ಐರನ್ ಮಾಡಿ ಹಾಕುವಂತಹದ್ದು, ಇನ್ನೊಂದು ರೆಡಿ ಹಾಗೇ ಯೂಸ್ ಮಾಡುವಂಥದ್ದು. ಎರಡು ಥರ ಸಿಗುತ್ತೆ. ಅದ್ರ ಮೇಲೆ ಬರ್ದಿರುತ್ತೆ, ನೋಡ್ಕೊಳ್ಳಿ ತಗೊಳ್ಳುವಾಗ. ನಿಮಗೆ ವಾಶ್ ಮಾಡಿ ಇದಕ್ಕೆ ಟೈಮ್ ಇಲ್ಲ ಅಂದರೆ, ಐರನ್ ಮಾಡಿ ಹಾಕೋದಕ್ಕೆ ಟೈಮ್ ಇಲ್ಲ ಅಂದರೆ ರೆಡಿ ಕೂಡ ತಗೋಬೋದು. ನೋಡಿ, ಇದು ಅಂಚಿರುತ್ತಲ್ಲ, ಇಲ್ಲಿ ಕರೆಕ್ಟಾಗಿ ಈ ತುದಿಗೇ ಬರಬೇಕು. ಇದು ಮತ್ತು ಸೀರೆಯ ಸ್ವಲ್ಪ ಭಾಗ ಹೀಗೆ ಹೀಗೆ ಹಾಕ್ಕೊಳ್ಳಿ. ಫಾಲು ಮತ್ತೆ ಸೀರೆಯ ಹೀಗೆ ಒಂದು ಬಾರಿ ಸ್ಟಾರ್ಟಿಂಗಲ್ಲಿ ಹೀಗೆ ಒಂದು ಬಾರಿ ಹೀಗೆ ಮಾಡ್ಕೊಳ್ಳಿ. ದಾರ ಇಲ್ಲಿ ಗಂಟಾಗದಿರೋ ಹಾಗೆ ನಿಧಾನವಾಗಿ ದಾರನ ಹೇಳ್ಕೊಳ್ಳಿ. ಗಂಟಾದರೆ ಮತ್ತೆ ರಗಳೆ ಆಗುತ್ತೆ, ತಪ್ಪಿಸೋದು ಕಷ್ಟ ಆಗುತ್ತೆ. ಆಮೇಲೆ ನಿಧಾನ ಪ್ರಾಕ್ಟೀಸ್ ಆದಂಗೂ ಹೀಗೆ ಒಂದು ಎರಡು ಮೂರು ನಾಲ್ಕು ಹೀಗೆ ನಿಮಗೆ ನಾಲ್ಕು ಬಾರಿ ಹೀಗೆ ಒಂದು ಸಲ ಎಳ್ಕೊಂಬಿಟ್ರೆ ಬೇಗ ಆಗುತ್ತೆ. ನೋಡಿ, ಆರಾಮಾಗಿ ಬರುತ್ತೆ. ಈ ಫಾಲ್ನ ತುದಿ ಭಾಗ ಮತ್ತು ಈ ಸೀರೆಯ ಭಾಗ ಎರಡನ್ನು ಇದರಲ್ಲಿ ಸೂಜಿಯಲ್ಲಿ ಹೀಗೆ ಹಾಕ್ಕೊಳ್ತಾ ಹೋಗಬೇಕು. ಪ್ರಾಕ್ಟೀಸ್ ಆದಾಗ ಇದನ್ನು ಎರಡು ಮೂರು ಬಾರಿ ಹೀಗೆ ಸೂಜಿನ ಹಾಕಿ ತೆಗೆಯೋದ್ರಿಂದ ನಿಮಗೆ ತುಂಬ ಬೇಗನೆ ಆಗತ್ತೆ. ಪ್ರತಿ ಸಲನೂ ನೆನ್ಪಿಟ್ಕೊಳ್ಳಿ, ಹೀಗೆ ನೀಟಾಗಿ ಕೈಯಲ್ಲಿ ಅದನ್ನು ಸರಿ ಮಾಡ್ಕೊಳ್ತಾ ಹಾಕ್ಕೊಳ್ತಾ ಹೋಗಿ. ಇಲ್ಲಿ ಕೈ ತಾಗಬಾರ್ದು ಅಂತ ಒಂದು ಕ್ಯಾಪ್ ಕೂಡ ಸಿಗುತ್ತೆ ಅಂಗಡಿಗಳಲ್ಲಿ,
ನೀವು ಸ್ಟಾರ್ಟಿಂಗ್ ಮಾಡುವಾಗ ಬೇಕಾದರೆ ಅದನ್ನು ಕೂಡ ತಂದು ಹಾಕ್ಕೋಬಹುದು. ಸೂಜಿ ಈ ಥರ ಉದ್ದ ಇದ್ದರೆ ಹೀಗೆ 4 ಬಾರಿ ಈ ಥರ ಹಾಕ್ಕೊಂತ ಹೋಗ್ಬೋದು. ಚಿಕ್ಕದಾದರೆ 2 ಇಲ್ಲ 3 ಬಾರಿ ಮಾತ್ರ ಆಗುತ್ತೆ. ನೋಡಿ, 2 2 ಬಾರಿ ನಾನು ಹೀಗೆ ಹಾಕ್ಬಿಟ್ಟು ಹೀಗೆ ಕೂಡ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಬೇಗ ಆಗುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಹೀಗೆ 2 ಬಾರಿ ಹಾಕ್ಕೊಳ್ತೀವಲ್ಲ, ಸ್ವಲ್ಪ ದಾರವನ್ನು ಹೀಗೆ ಎಳ್ಕೊಳ್ಳೋದು, ಮತ್ತೆ 2 3 ಬಾರಿ ಹಾಕ್ಕೊಂಡು ಮತ್ತೆ ಹೀಗೆ ಎಳ್ಕೊಳ್ಳೋದು. ನೋಡಿ, ಈಗ ಇಲ್ಲಿಂದ ಇಲ್ಲಿವರೆಗೂ ಆರಾಮವಾಗಿ ಹೀಗೆ ಎಳ್ಕೊಂಡ್ರೆ ಇಷ್ಟ ಆಯಿತು. ಹೀಗೆ ನಿಮಗೆ ಪ್ರಾಕ್ಟೀಸ್ ಆದಂಗೂ ತುಂಬ ಬೇಗ ಮುಗಿತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ, ಒಂದೊಂದೇ ಬಾರಿ ಹೀಗೆ ಹಾಕ್ಕೊಳ್ತಾ ಹೋಗ್ಕೊಳ್ಳಿ. ನೋಡಿ, ಎಲ್ಲೂ ದಾರ ಕಾಣಿಸ್ತಾ ಇಲ್ಲ, ಚಿಕ್ಕದಾಗಿ ಅದು ಟಾಪ್ ಬರಬೇಕು. ಎಲ್ಲೂ ದಾರ ಕಾಣಿಸ್ತಾ ಇಲ್ಲ, ತುಂಬ ಟೈಟಾಗಿ ಈ ದಾರವನ್ನು ಹೀಗೆ ತುಂಬ ಟೈಟಾಗಿ ಎಳಿಬೇಡಿ. ಹೀಗೆ ಎಳೆದ್ರೆ ನೋಡಿ ಈ ಥರ ಆಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೀಗೆ ನೋಡ್ಕೊಳ್ತಾ ಹೋಗಿ, ಆವಾಗ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ಥರ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.